ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಎಂಬ ಹೆಸರು ಇಂದು ನಾಡಿನೆಲ್ಲೆಡೆ ಚಿರಪರಿಚಿತ. ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ 1986 ಇತಿಹಾಸ ವಿಷಯದ ಉಪನ್ಯಾಸಕರಾಗಿ ಸೇವೆಗೆ ಅಡಿಯಿಟ್ಟ ಇವರು 2001 ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿ, 2015 ಕಾಲೇಜಿನ ಉಪಪ್ರಾಂಶುಪಾಲರಾಗಿ, ತದನಂತರ 2015 ಜುಲೈ ತಿಂಗಳಿನಿಂದ ಕಾಲೇಜಿನ ಪ್ರಾಚಾರ್ಯರಾಗಿ ನಾಯಕತ್ವ ವಹಿಸಿಕೊಂಡಿದ್ದಾರೆ. ಡಾಕ್ಟರ್ ಪೀಟರ್ ಅವರು ಕಳೆದ 3-4 ಏರಿದ ಎತ್ತರ, ಸಂಶೋಧಿಸಿದ ಆಳ ಮತ್ತು ಪಸರಿಸಿದ ಜ್ಞಾನಗಂಧ ಸಣ್ಣ ವಿಚಾರವಲ್ಲ. ಇಂದು ನಾಡಿನ ಪ್ರಮುಖ ಇತಿಹಾಸಕಾರರ ಹೆಸರಿನೊಂದಿಗೆ ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರ ಹೆಸರು ಕೂಡ ಸೇರಿಕೊಂಡಿದೆ ಎಂಬುದು ಗಮನಾರ್ಹ. ಇತಿಹಾಸ ಕ್ಷೇತ್ರಕ್ಕೆ ಡಾಕ್ಟರ್ ಪೀಟರ್ ಅವರು ನೀಡಿದ ಕೊಡುಗೆ ಇಂದು ಅವರನ್ನ ಉನ್ನತ ಸ್ಥಾನದಲ್ಲಿ ಮಿನುಗುವಂತೆ ಮಾಡಿದೆ. ಅನೇಕ ಇತಿಹಾಸ ಸಂಬಂಧಿ ಕೃತಿಗಳ ಜನಕರಾಗಿರುವ ಇವರು ರಚಿಸಿರುವ ಹಲವು ಕೃತಿಗಳು ನಾಡಿನ ಮಂದಿಗೆ ಜ್ಞಾನವನ್ನು ನೀಡುವುದರ ಜೊತೆಗೆ ಐತಿಹಾಸಿಕ ರಂಗದ ಕುರಿತ ಮಾರ್ಗದರ್ಶನ ನೀಡುತ್ತಿವೆ. ದಕ್ಷಿಣ ಕನ್ನಡದಲ್ಲಿ ಬಾಸೆಲ್ ಮಿಷಿನ್, ವಿಟ್ಲ ಪುತ್ತೂರು ಕ್ರಾಂತಿ, ಪುತ್ತೂರು ತಾಲೂಕಿನ ಇತಿಹಾಸ ದರ್ಪಣ, ಸತ್ಯಮಿತ್ರ ಬಂಗೇರ, ಭಾರತದಲ್ಲಿ ಬಾಸೆಲ್ ಮಿಷನ್, ಇವೇ ಮೊದಲಾದ ಐತಿಹಾಸಿಕ ಕೃತಿಗಳು ಡಾಕ್ಟರ್ ಪೀಟರ್ ಅವರ ಇತಿಹಾಸದೆಡೆಗಿನ ಪ್ರೀತಿ ಮತ್ತು ಸಾಧನೆಗೆ ಕೈಗನ್ನಡಿ ಎನಿಸಿವೆ. ಅದರಲ್ಲೂ ಅವರು ಆಂಗ್ಲ ಭಾಷೆಯಲ್ಲಿ ರೂಪಿಸಿರುವ ವಾರ್ಸ್, ಪ್ರಾಕ್ಸಿ ವಾರ್ಸ್ ಅಂಡ್ ಟೆರರಿಸಂ, ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾ ಎಂಬ ಕೃತಿ ಜಗತ್ತಿನಾದ್ಯಂತ ಸುಮಾರು 170 ರಾಷ್ಟ್ರಗಳ ಆನ್ಲೈನ್ ಗ್ರಂಥಾಲಯಗಳಲ್ಲಿ ಪರಾಮರ್ಶನ ಗ್ರಂಥವೆನಿಸಿರುವುದು ದೇಶಕ್ಕೆ ಹೆಮ್ಮೆ ತಂದ ವಿಚಾರ. ಈ ಕೃತಿಗೆ ಗೂಗಲ್ ಸಂಸ್ಥೆಯು 1 of the 28 ಸ್ಕಾಲರ್ಲಿ ಬುಕ್ಸ್ ಆಫ್ ದ ವರ್ಲ್ಡ್ ಎಂಬ ಮಾನ್ಯತೆಯನ್ನ ನೀಡಿದೆ. ಮಾತ್ರವಲ್ಲದೆ ಡಾಕ್ಟರ್ ಪೀಟರ್ ಅವರಿಗೆ ಗೂಗಲ್ ಸ್ಕಾಲರ್ ಗೌರವವನ್ನು ನೀಡಿದೆ. ಡಾಕ್ಟರ್ ಪೀಟರ್ ಅವರು ಮೂಲತಃ ಮಂಗಳೂರಿನ ಕೊಣಾಜೆ ಸಮೀಪದ ಬೊಳ್ಮ ಕೊಣಾಜೆಯವರು. ಇವರ ತಂದೆ ಡಿಎಸ್ ಕೋಟ್ಯಾನ್ ಹಾಗೂ ತಾಯಿ ಲೇಡಿ ಲಿಲ್ಲಿ. ತನ್ನ ಬಾಲ್ಯದ ದಿನಗಳನ್ನ ಬೊಳ್ಮಕೊಣಾಜೆಯಲ್ಲಿ ಕಳೆದ ಡಾಕ್ಟರ್ ಪೀಟರ್ ಅವರು ಈಗಲೂ ತನ್ನೂರಿನ ಕಡೆಗೆ ಆಗೀಗ ಹೆಜ್ಜೆ ಹಾಕುತ್ತಿರುತ್ತಾರೆ. ಈಗ ಜೀರ್ಣಾವಸ್ಥೆಯಲ್ಲಿರುವ ತಾನು ಹುಟ್ಟಿ ಬೆಳೆದ ಮನೆಯ ಮುಂದೆ ಆ ನೆನಪುಗಳನ್ನ ಮೆಲುಕು ಹಾಕುತ್ತಾರೆ. ತಾನು ಓದಿದ ಬೊಳ್ಮಕೊಣಾಜೆಯ UVM ಹಿರಿಯ ಪ್ರಾಥಮಿಕ ಶಾಲೆಯನ್ನ ನೆನಪು ಮಾಡಿಕೊಳ್ಳುತ್ತಾರೆ. ಹಂಪನಕಟ್ಟೆಯ ಸರ್ಕಾರಿ ಕಾಲೇಜಿನಲ್ಲಿ ಪದವಿ ಪೂರೈಸಿದ ನಂತರ ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರು ಮಂಗಳೂರಿನ ವಿವಿಯ ಇತಿಹಾಸ ವಿಭಾಗದ ಮೊದಲ ಬ್ಯಾಚ್ನ ವಿದ್ಯಾರ್ಥಿಯಾಗಿ 1983 ಇತಿಹಾಸ ವಿಷಯದಲ್ಲಿ MA ಪದವಿ ಪಡೆಯುವ ಮೂಲಕ ಇತಿಹಾಸದೆಡೆಗಿನ ತಮ್ಮ ಜೀವನ ಪ್ರಯಾಣಕ್ಕೆ ಶ್ರೀಕಾರ ಬರೆದರು. ಅಲ್ಲದೆ ಅದೇ ವಿಶ್ವವಿದ್ಯಾನಿಲಯದಿಂದ 1988 ಬಾಸೆಲ್ ಮಿಷನ್ ಇನ್ ಸೌತ್ ಕೆನರಾ ಎಂಬ ವಿಷಯದ ಕುರಿತು ಮಹಾಪ್ರಬಂಧ ಮಂಡಿಸಿ PhD ಪದವಿಯನ್ನು ಪಡೆದು ಸಂಶೋಧನಾ ಅಧ್ಯಯನವನ್ನು ಯಶಸ್ವಿಯಾಗಿ ಪೂರೈಸಿದರು. ಅಂದಿನಿಂದ ಆರಂಭಗೊಂಡ ಇವರ ಇತಿಹಾಸ ಕುರಿತಾದ ಅನುಶೋಧನೆಯ ಬದುಕು ಇಂದಿಗೂ ಮುಂದುವರಿಯುತ್ತಲೇ ಇದೆ. ಅಧ್ಯಯನದಲ್ಲಿ ಅಪರಿಮಿತ ಪ್ರೀತಿ ಹೊಂದಿರುವ ಇವರು ಸಹಜವಾಗಿಯೇ ಅಧ್ಯಾಪನಾ ವೃತ್ತಿಯನ್ನ ಕೈಗೆತ್ತಿಕೊಂಡವರು. ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಪ್ರಾಧ್ಯಾಪಕರಾಗಿ ಕಳೆದ 36 ಉಪನ್ಯಾಸವನ್ನು ನೀಡುತ್ತಾ ಬಂದಿರುವ ಇವರು ಕಳೆದ 5 ಕಾಲೇಜಿನ ಪ್ರಾಚಾರ್ಯರಾಗಿ ಮತ್ತೊಂದು ಸಾಧನೆಯ ಮಜಲನ್ನ ಏರಿ ನಿಂತಿದ್ದಾರೆ. ವೃತ್ತಿ ಜೀವನದ ಆರಂಭದಿಂದಲೂ ವಿದ್ಯಾರ್ಥಿಗಳೊಂದಿಗೆ ಬೆರೆಯುವುದು, ಜ್ಞಾನ ಪ್ರಸರಣದಲ್ಲಿ ತೊಡಗುವುದೆಂದರೆ ಡಾಕ್ಟರ್ ಪೀಟರ್ ಅವರಿಗೆ ಇನ್ನಿಲ್ಲದ ಆಸಕ್ತಿ. ಸದಾ ಅಧ್ಯಯನದಲ್ಲಿ ತೊಡಗಿರುವುದು ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರ ಸಹಜ ಗುಣ. ಗ್ರಂಥಾಲಯ, ಇತಿಹಾಸ ವಸ್ತುಗಳ ಸಂಗ್ರಹಾಲಯ, ತಾಳೆಗರಿ ಹೀಗೆ ನಾನಾ ಸಂಗತಿಗಳೊಂದಿಗೆ ಕಳೆದು ಹೋಗುವ ಇವರು ತಮ್ಮ ಇತಿಹಾಸದೆಡೆಗಿನ ಅದಮ್ಯ ಪ್ರೀತಿಯಿಂದಾಗಿ ಇತಿಹಾಸ ಪುಟಗಳಲ್ಲಿ ಸ್ಥಾನ ಪಡೆದಿದ್ದಾರೆ. ಅಸಂಖ್ಯ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಪ್ರಬಂಧ ಮಂಡನೆ ಮಾಡಿರುವ ಹೆಗ್ಗಳಿಕೆ ಇವರದು.
ಹಂಪಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ಮಾರ್ಗದರ್ಶಕರಾಗಿಯೂ ಕರ್ತವ್ಯ ನಿರ್ವಹಿಸುತ್ತಿರುವ ಡಾಕ್ಟರ್ ಪೀಟರ್ ಅವರು ಅದಾಗಲೇ 11 ಮಂದಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಸಾಹಿತ್ಯ ಕೂಡ ಡಾಕ್ಟರ್ ಪೀಟರ್ ಅವರ ಆಸಕ್ತಿಯ ಕ್ಷೇತ್ರ. 80ರ ದಶಕದಿಂದ ತೊಡಗಿ 19 ವಿವಿಧ ಪತ್ರಿಕೆಗಳಲ್ಲಿ ಅಂಕಣಕಾರರಾಗಿ ಅವೆಷ್ಟೋ ಬರಹಗಳನ್ನು ಬರೆದ ಕೀರ್ತಿ ಇವರದ್ದು. ಹಾಗೆ ಇತಿಹಾಸದಾಚೆಗೂ ಸಾಕಷ್ಟು ಪುಸ್ತಕಗಳನ್ನು ರಚಿಸಿದ್ದಾರೆ. ಮಂಗಳೂರು ಹಂಚು, ತುಳುನಾಡಿನ ಕಂದಾಯ ಶಬ್ದಗಳ ಪದಕೋಶ, ಮಾತ್ರವಲ್ಲದೆ 2019ರಲ್ಲಿ ಬಿಡುಗಡೆಗೊಂಡ ಕಲ್ಪಲತಾ ಅನ್ನುವ ಮನೆ ಔಷಧದ ಕುರಿತಾದ ಕೃತಿ ಇವರ ವಿಸ್ತೃತ ಆಸಕ್ತಿಗೆ ಹಿಡಿದ ಕೈಗನ್ನಡಿ. ಸಾಹಿತ್ಯ ಕ್ಷೇತ್ರದಲ್ಲಿ ಇವರು ನೀಡಿದ ಕೊಡುಗೆ ಇವರನ್ನ 2018ರಲ್ಲಿ ಪುತ್ತೂರು ತಾಲೂಕು 18ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನ ಅಲಂಕರಿಸುವಂತೆ ಮಾಡಿತ್ತೆಂಬುದು ಗಮನಾರ್ಹ. ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರ ನಾಯಕತ್ವ ಗುಣವು ಉಲ್ಲೇಖಾರ್ಹವಾದುದು. ಅದರಲ್ಲೂ ವಿವೇಕಾನಂದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾಗಿ ಅಧಿಕಾರ ಸ್ವೀಕರಿಸಿದಂದಿನಿಂದ ಕಾಲೇಜಿನ ಅಭಿವೃದ್ಧಿಯ ಓಟಕ್ಕೆ ಮತ್ತಷ್ಟು ವೇಗ ದೊರಕಿದೆ. ಇವರ ಪ್ರಾಚಾರ್ಯ ಅವಧಿಯಲ್ಲಿ ಕಾಲೇಜಿಗೆ ಕಾಲೇಜು ಗುಣಮಟ್ಟ ಪರಿಶೀಲನಾ ಸಮಿತಿ ನ್ಯಾಕ್ನಿಂದ ಎ ಶ್ರೇಣಿ ದೊರಕಿರುವುದಲ್ಲದೆ ಕಾಲೇಜನ್ನು ಸೆಂಟರ್ ಆಫ್ ಪೊಟೆನ್ಷಿಯಲ್ ಫಾರ್ ಎಕ್ಸಲೆನ್ಸ್ ಎಂದು UGC ಗುರುತಿಸಿ ಸುಮಾರು 1.5 ಕೋಟಿ ಅನುದಾನವನ್ನು ಕಾಲೇಜಿಗೆ ಬಿಡುಗಡೆಗೊಳಿಸಿದೆ. ಜೊತೆಗೆ ನ್ಯಾಕ್ ಸಂಸ್ಥೆ ಕಾಲೇಜನ್ನು ಮೆಂಟರ್ ಕಾಲೇಜು ಎಂದು ಗುರುತಿಸಿದೆ. ಈ ನಡುವೆ 2018-19 ಸಾಲಿನಲ್ಲಿ ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಇಲಾಖೆಯ ಅಡಿಯಲ್ಲಿನ NIRF ಅಖಿಲ ಭಾರತ ಮಟ್ಟದಲ್ಲಿ ಕಾಲೇಜುಗಳ ಗುಣಮಟ್ಟದಲ್ಲಿ ವಿವೇಕಾನಂದ ಕಾಲೇಜಿಗೆ ರಾಷ್ಟ್ರಮಟ್ಟದ 198ನೇ ಸ್ಥಾನ, ರಾಜ್ಯದಲ್ಲಿ 7ನೇ ಸ್ಥಾನ ಹಾಗೂ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ 1ನೇ ಸ್ಥಾನವನ್ನು ನೀಡಿ ಗೌರವಿಸಿದೆ. ಇವೆಲ್ಲವೂ ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರ ನಾಯಕತ್ವಕ್ಕೆ ದೊರಕಿದ ಯಶಸ್ಸುಗಳಾಗಿ ಇತಿಹಾಸದ ಪುಟದಲ್ಲಿ ದಾಖಲಾಗಿವೆ. ಧಾರ್ಮಿಕವಾಗಿಯೂ ಅಪಾರ ಜ್ಞಾನವನ್ನು ಹೊಂದಿರುವ ಡಾಕ್ಟರ್ ಪೀಟರ್ ಅವಿಷ್ಟೋ ಚರ್ಚ್ಗಳಲ್ಲಿ ಧಾರ್ಮಿಕ ಸಂದೇಶವನ್ನು ನೀಡಿದ್ದಾರೆ. ಈಗಲೂ ಸಮಯ ಸಿಕ್ಕಾಗೆಲ್ಲ ಆ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾರೆ. ಅದರಲ್ಲೂ ತನ್ನ ಹುಟ್ಟೂರಿನ ಬೆಥನಿ ದೇವಾಲಯ ಬೊಳ್ಮಕೊಣಾಜೆ ಚರ್ಚ್ಗೆ ಭೇಟಿ ಕೊಡುವುದು, ಅಲ್ಲಿನ ಧಾರ್ಮಿಕ ವಿಧಿಗಳಲ್ಲಿ ಭಾಗವಹಿಸುವುದು ಡಾಕ್ಟರ್ ಪೀಟರ್ ಅವರ ಜೀವನದ ಭಾಗವೇ ಆಗಿಬಿಟ್ಟಿದೆ. ಸಾಮಾಜಿಕವಾಗಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಡಾಕ್ಟರ್ ಪೀಟರ್ ಸೇವೆ ಸಲ್ಲಿಸುತ್ತಿದ್ದಾರೆ. YMCA ಸಮಾಜ ಸೇವಾ ಸಂಘಟನೆಯ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಡಾಕ್ಟರ್ ಪೀಟರ್ ಅವರದ್ದು ಒಂದು ಆಪ್ತ ಕುಟುಂಬ. ಇವರ ಪತ್ನಿ ಶ್ರೀಮತಿ ಶರ್ಮಿಳಾ ಗ್ಲಾಡಿಸ್, ಮಗಳು ಶಿಫಾಲಿಕಾ. ಮನೆಯಲ್ಲಿ ಒಬ್ಬ ಆದರ್ಶ ಪತಿಯಾಗಿ, ಮಾದರಿ ತಂದೆಯಾಗಿ ತನ್ನ ಪಾತ್ರ ನಿರ್ವಹಿಸುತ್ತಿರುವ ಇವರ ನಿಸರ್ಗ ಪ್ರೇಮವು ಅಪಾರ. ತನ್ನ ಮನೆಯಂಗಳವನ್ನು ಸುಂದರ ಉದ್ಯಾನವನ್ನಾಗಿ ರೂಪಿಸಿರುವ ಇವರು ದಿನನಿತ್ಯ ಒಂದಷ್ಟು ಹೊತ್ತು ತಾನೇ ನೆಟ್ಟು ಬೆಳೆಸಿದ ಗಿಡ ಬಳ್ಳಿಗಳೊಂದಿಗೆ ಸಮಯ ಕಳೆಯುತ್ತಾರೆ. ಹಾಗೆಯೇ ತಮ್ಮ ನೆಚ್ಚಿನ ಫೋರ್ಡ್ ಇಕೋಸ್ಪೋರ್ಟ್ ಕಾರನ್ನೇರಿ ಪ್ರವಾಸ ಹೊರಡುವುದು ಡಾಕ್ಟರ್ ಪೀಟರ್ ಅವರ ಆಪ್ತ ಹವ್ಯಾಸಗಳಲ್ಲೊಂದು. ಡಾಕ್ಟರ್ ಪೀಟರ್ ಅವರ ಸಾಧನೆಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ಅಂಥವುಗಳಲ್ಲಿ 2002ರಲ್ಲಿ ದೊರೆತ ಕರ್ನಾಟಕ ರಾಜ್ಯ ಮಟ್ಟದ ಉತ್ತಮ ಕನ್ನಡ ಯುವ ಬರಹಗಾರ ಪ್ರಶಸ್ತಿ, 2012ರಲ್ಲಿ ತುಳು ಸಾಹಿತ್ಯ ಅಕಾಡೆಮಿ ಹಾಗೂ 2018ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ದೊರೆತ ಸಾಧಕ ಪ್ರಶಸ್ತಿಗಳು ಪ್ರಮುಖವಾದವು. ಒಟ್ಟಿನಲ್ಲಿ ಬಹುಮುಖ ಪ್ರತಿಭೆಯ ಕೇಂದ್ರವೇ ಆಗಿರುವ ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಇತ್ತೀಚೆಗೆ 2020ರ ಜನವರಿ 31ರಂದು ತಮ್ಮ ವೃತ್ತಿ ಜೀವನಕ್ಕೆ ವಿದಾಯ ಹೇಳಿದ್ದಾರೆ. ಅವರ ಮುಂದಿನ ಜೀವನ ಆಯುರಾರೋಗ್ಯ ಸಂಪತ್ತನ್ನು ತರಲಿ ಎಂಬುದೇ ನಮ್ಮ ಹಾರೈಕೆ.